Have you bought the money? Yeah, James, it's ready. Okay then, tell me the secret code. Northeast 154.6929 degrees Celsius. Longitude and latitude. Good. Here is your thing. Eh, kadme gidmela agala. ನಮ್ಮ ದಂಧೆಯಲ್ಲಿ ಒಂದು ರೂಪಾಯಿನೂ ಕಡಿಮೆ ಆಗಲ್ಲ, ಫಿಕ್ಸ್. ನಿನ್ನ ಐಟಮು ನಿನ್ನ ಜಾಗಕ್ಕೆ ಬರುತ್ತೆ, ಆದರೆ ಸೀಕ್ರೆಟ್ ಕೋಡ್ ಗ್ಯಾಪ್ ನೆಡ್ಕೊ. ನಾನು 1 ಗಂಟೆ ಅಂತೀನಿ, ನೀನು ಕೊತ್ತಂಬರಿ ಸೊಪ್ಪನ್ನು ಅವಾಗ ಬದಲಾಗದೆ. ಸೀಕ್ರೆಟ್ ಕೋಡ್ನ ಯಾರು ಹೇಳಕ್ಕೆ ಹೋಗ್ಬೇಡ. ಹ್ಞೂ, ಓ ಏನು ಗುರು, ಐಟಮ್ ರೆಡಿ ಇದೆ, ಕಾಸು ರೆಡಿನಾ? ದುಡ್ಡ ಸ್ವಾಮಿ? ಹಾಂ ತಂದಿದ್ದೀನಿ. ಓ ಕಾಸು ರೆಡಿ ಇದೆ, ಸೀಕ್ರೆಟ್ ಕೋಡ್ ಹೇಳಿ. ಆಯಿತು. ಉಲ್ಲಾಸದ ಹೂ ಮಳೆ ಸಂಕೋಚದ ಹೊನ್ನಲೆ ಹರಿಯುತ್ತಿದೆ ನನ್ನಲ್ಲಿ. ಕರೆಕ್ಟ್, ಸೀಕ್ರೆಟ್ ಕರೆಕ್ಟ್ ಆಗಿದೆ. ತಗೊಳ್ಳಿ ನಿಮ್ಮ ಮೈಕ್ ಕಟ್, ಗಣೇಶ ಬಿಡಿ. Yeah, ma'am. We have a good system in our country. Yeah, dude. You're right. ಮಕ್ಕಳೆ, ಇವತ್ ನಂಗೆ ಹುಷಾರಿಲ್ಲ, ಇವತ್ತು ನಾನು ಕ್ಲಾಸ್ ತಗೊಳ್ಳಲ್ಲ ಸರಿನಾ? ಅರೆ ಯಾವುದೋ ಕಾಲ್ ಬರ್ತಿದ್ಯಲ್ಲ ಮೇಡಮ್. ಬಿಡಿ ಮೇಡಮ್, ನಾನು ತಗೊಂತೀರಿ, ಸಿಲೆಬಸ್ ತುಂಬ ಐತೆ. ಮೊನ್ನೆ ಮೊದಲೇ ಅಡಿಷನ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಾ ಇದ್ದೀನಿ ಬೇವರ್ಸಿಗಳಿಗೆ. ಇನ್ನು ಟ್ರಿಗ್ನಾಮೆಟ್ರಿ, ಕಾಸ್ ಥೀಟಾ, ಪೈನ್ ಥೀಟಾ, ಈ 1947 ಅವೆಲ್ಲ ಯಾವಾಗ ಹೇಳ್ಕೊಡೋದು? ಬಿಡಿ ನಾನು ತೊಗೊತೀನಿ, ನೀವು ಟೆನ್ಷನ್ ತೊಗೊಂಡು ನೀವು ರೆಸ್ಟ್ ತೊಗೊಳ್ಳಿ. ಇವತ್ತು ಇವನ್ ಬರ್ತಾನಾ? ಥೂ, ಇವನ್ ಬಂದರೆ ಟ್ರಿಗ್ನಾಮೆಟ್ರಿ, ಕಾಸ್ ಥೀಟಾ, ಕಾನ್ ಥೀಟಾ, ಆ ಥೀಟಾ, ಈ ಥೀಟಾ ಅನ್ಕೊಂಡು ತಲೆ ತಿಂತಾನೆ. ಇಲ್ಲೂ ಬಿಡಲ್ವಾ ಇವನು? ನೀವು ನನ್ನ ಮಕ್ಕಳ ಏನೆಲ್ಲ ಆಗೋಯ್ತು, ವ್ಯಾಕ್ಸಿನ್ ಬಂದ ತಕ್ಷಣ ಎಲ್ಲ ಆಗೋಯ್ತಾ? ಮಾಸ್ಕ್ ಹಾಕೊ, ಮುಚ್ಕೊಂಡ್ರೆ. ಯಾವತ್ತು ಹೇಳ್ತೀನಿ ನೋಡ್ರಿ, ಕೊರೋನಾಗ್ಲು ಕೊರೋನಾ ಬರಬಾರ್ದು ಅಂತಂದರೆ ಯಾವತ್ತು ನೀವು ನಿಮ್ಮ ಕೈಯಾರೆ ನಿಮ್ಮ ಮೂಗು ಬಾಯಿ ಏನು ಮುಟ್ಕೊಂಡ್ಕೊಳ್ರು, ಯಾವಾಗಲೂ ಮಾಸ್ಕ್ ಹಾಕ್ಕೊಂಡಿರಬೇಕು. ಪೇಜ್ ನಂಬರ್ 47 ತೆಗಿರಿ ಬೇಗ. ಈ ಹಂದಿ ಕೊಡ್ತಾವ್ ಇವತ್ತೂ ಕ್ಲಾಸ್ ಬಿಡಲ್ಲ ಅಂತಾನಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್, ಆರಾಮ? ಮಾಸ್ಕ ಆನ್ಲೈನ್ ಕ್ಲಾಸ್ ಅಲ್ತಾನೆ ಇರೋದು. ಏನನ್ ಕ್ಯಾಮ್ರಾ ತೂತಿಯಿಂದ ಇವನು ಕೊರೋನಾ ಬಂದ್ಬಿಡುತ್ತಾನ? ಕೊರೋನಾ ಅಲ್ಲ, ಏಡ್ಸ್ ಬಂದು ಇವನು ಸಾಯಲ್ಲ, ನಮ್ಗೆ ಈ ಜನ್ಮದಲ್ಲಿ ಇವನು ಕಾಟ ಕೊಡ್ತಾನೆ ಇರ್ತಾನೆ. ಇದು 2+3 5 4 ಬರ್ತದೆ. ಹಸು ಮತ್ತೆ ಆಕ್ಳು ನಮ್ ಸರ್ಗೆ ಆಗಲ್ಲ ಮಕ್ಳು. ಯಾವ ಅನ್ನೋದು? ಮೇಬಿ ಏನೋ ಭ್ರಮೆ ಇರ್ಬೋದಾ? 2+3 5 ಹೆಂಗಾಗತ್ತೆ ಅಂತಂದ್ರೆ ರಾಹುಲ್ ಇಟ್ಟುದು ನಂದೇ, ನಮ್ ಸರ್ ಆಗಲ್ಲ ತಂದೆ. ಯಾವ ಅನ್ನೋದು? ಅವಾಗಿಂದ ಯಾಕೋ ಇಲ್ಲೇ ಇದ್ರೆ ಇನ್ನು ಏನೇನಾಗುತ್ತಪ್ಪ? ಅದು ಮಕ್ಕಳೆ, ಇದು ಒಂದು 14th ಸಮ್ ಐತಲ್ಲ, ಆದರೆ 2+4 = 5 = 5 ಆ ಸಮ್ ನಂಗೆ ಸ್ವಲ್ಪ ಗೊತ್ತಾಗ್ತಲ್ಲ, ಅದು ನಮ್ಮ ಅಂತಿ ಹತ್ರ ಇಳಿಸ್ಕೊಂಡು ನಿಮಗೆಲ್ಲ ನಾಳೆ ಹೇಳ್ಕೊಡ್ತೀನಿ ಆಯ್ತಾ? ಹಾಂ ಓಕೆ, ಬಾಯ್ ಮಕ್ಕಳೇ, ಬಾಯ್. ಸ್ವಲ್ಪ ಹೊತ್ತಿದ್ರೆ ಇನ್ನೇನು ಅನ್ನೋರು ನಮ್ಮ. ಅಯ್ಯೋ ದೇವ್ರೆ, ಗುಬ್ಬಾಳ್ ನನ್ನ ಮಗನಿಗೆ ರೆಕಾರ್ಡಿಂಗ್ ಹಾಕಿ ಅಷ್ಟು ಗೊತ್ತಾಗಿಲ್ಲ. ದಟ್ಸ್ ನಾಟ್ ಎಟ್ ಆಲ್ ಎ ಬಿಗ್ ಡೀಲ್ ಹನಿ, ಯು ಜಸ್ಟ್ ಕಮ್ ಟು ಮೈ ಹೋಮ್, ಐ ಇಂಟ್ರೊಡ್ಯೂಸ್ ಯು ಟು ಮೈ ವೈಫ್ ಆ್ಯಂಡ್ 2 children. I am the one, the way your son don't need a gun to get my... ನಾನು
ವಿಷಯ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಇದೇನು ಕಟ್ಟಾಗೋಯ್ತು? ಓ, ಮೋಸ್ಟ್ಲಿ ಇವನು ಫೇಕ್ ಲವ್ ಮಾಡ್ತಾ ಇದ್ದ ಅನ್ಸುತ್ತೆ, ಅದಕ್ಕೆ ಮದ್ವೆ ಅಂದ ತಕ್ಷಣ ಕಟ್ ಮಾಡ್ಬಿಟ್ಟ. ಇದೇನಿದು, ಯಾರೋ ಬರೋ ತರ ಸೌಂಡ್ ಆಗ್ತಿದೆ. ಆಕಾಶ ಭೂಮಿ ಎರಡಾದ್ರು ಅವು ಎರಡೇ ಅಲ್ಲಿ ಬರೋದು. ಒಂದು ಶಬ್ದ ಮಾಡಿ. ಆಪಲ್ ಸ್ಟಾರ್ಟ್ಸ್ ವಿತ್ ಎ, ಬಾಲ್ ಸ್ಟಾರ್ಟ್ಸ್ ವಿತ್ ಬಿ, ಕ್ಯಾಟ್ ಸ್ಟಾರ್ಟ್ಸ್ ವಿತ್ ಸಿ, ಡಾಗ್ ಸ್ಟಾರ್ಟ್ಸ್ ವಿತ್ ಅಲ್ಲ ಡಿ, ಆ್ಯಂಡ್ ಐ ಥಾಟ್ ಲವ್ ಸ್ಟಾರ್ಟ್ಸ್ ವಿತ್ ಎಲ್, ಬಟ್ ಇಟ್ ಸ್ಟಾರ್ಟ್ಸ್ ವಿತ್ ಯು. ಐ ಲವ್ ಯು. ಲೋ ಗೋಪಾಲ್, ನಾನು ಮದುವೆ ಮಾಡ್ತಾರೆ ಅಂದೆ ನಿನ್ ಜೊತೆ ಅನ್ನ, ನಮ್ಮ ಮಾವನ ಮಗನ ಜೊತೆ ಕಣು. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಪ್ರೇಮದ. ಉಪೇಂದ್ರ ಸರ್ ಹೇಳಿದ್ದೆ ಕರೆಕ್ಟ್, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ಇನ್ಮೇಲೆ ಯಾವಳನ್ನು ಕಣ್ಣೆ ನೋಡಲ್ಲ. ಯಾರು ಚೆನ್ನಾಗಳೆ ಬರ್ತೀನಿ. Hey dude, let's go to trip tonight to New York. Bring 10,000 euros. Let's rock it, buddy. Bro, just 10,000 euros. Minimum, I'll bring 60,000 euros. That's enough, na? Bro, trip will surely go, bro. Don't worry. I'll take my Lambo and I'll come. No worries, huh? Yeah, sure. Yeah, I'll go for shopping now. ಹಲೋ ಮಚ್ಚ, ಒಂದೆರಡು ದಿನ ಧರ್ಮಸ್ಥಳ ಟ್ರಿಪ್ ಗೋಣ ಬಂದ್ರೋ, ಎಲ್ಲರೂ 1,000 ರೂಪಾಯಿ ರೆಡಿ ಮಾಡ್ಕೊಂಡು ಬನ್ನಿ, ಆರಾಮಾಗಿ ಹೋಗಿ ಬರೋಣ, ಫುಲ್ ಮಜಾ ಮಾಡೋಣ. ಹಲೋ ಮತ್ತೆ, ಟ್ರಿಪ್ ತಾನೇ, ಟೆನ್ಷನ್ ಬೇಡ, ಆರಾಮಾಗಿ ಹೋಗೋಣ. ನಮ್ದು ಗೊತ್ತಲ್ಲ, ಟಾಟಾ ಸುಮ್ಮ ಐತೆ ಎತ್ಕೊಂಬರ್ತೀನಿ. ಹಂಗೆ ನಮ್ಮ ಅಪ್ಪನ ಹತ್ರ ಒಂದು 50,000 ದೇಬ್ಕೊ ಬರ್ತೀನಿ, ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಓಕೆ ಮಚ್ಚ, ಹೋಗೋಣ. ಏನು ಡೈಲಿ ಹೋಗ್ತೀವಾ? ಕಾಸು ಬಗ್ಗೆ ಏನಾದರೂ ಕೆಡಿಸ್ಕೊಂಡು ಒಂದು 50,000 ಇದೆ ಸಾಕಲ್ಲ, 1,000 ಇಲ್ಲಂದ್ರೆ 100,000 ಹೋಗ್ಲಿ, ಹೋಗೋಣ, ಟ್ರಿಪ್ ಹೋಗ್ಸೋಣ, ಬತ್ತಿರೋಣ ಅಷ್ಟೇ. ಮಚ್ಚ, ನಾನಂತೂ ಫುಲ್ ರೆಡಿಯಾಗಿದ್ದೀನಿ, ಸಖತ್ ಖುಷಿ ಆಗ್ತಾ ಇದೆ. ತುಂಬಾ ದಿನ ಆದ್ಮೇಲೆ ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ, ಫುಲ್ ಎಂಜಾಯ್ ಮಾಡೋಣ. ಸರಿ, ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಮಚ್ಚ, ಅದು ನಮ್ಮ ಅದೇನೋ ಪಿತೃಪಕ್ಷ ಅಂತೆ, ನಮ್ಮ ಮನೇಲಿ ಆಚೆ ಬಿಡಲ್ಲ. ಇದು ಸುಮ್ಮ ಬೇರೆ ಸ್ವಲ್ಪ ಸರ್ವಿಸ್ ಕೊಟ್ಟಿದ್ದೆ, ಸೊ ನೆಕ್ಸ್ಟ್ ಟೈಮು ಪಕ್ಕ ಅಂದರೆ ಪಕ್ಕನೋ, ಪಕ್ಕ ಅಂದರೆ ಪಕ್ಕ ಬರ್ತೀನೋ ನೋಡ್ಕೊಳ, ಪಕ್ಕ ಅಂದರೆ ಪಕ್ಕ. ಮಚ್ಚ ಸಾರು ಕಣ್ರು, ನಾನೇ ಸರಿ ಟ್ರಿಪ್ಪಿಗೆ ಬರೋಕ್ಕಾಗ್ತಿಲ್ಲ. ಅದೇ ಮಚ್ಚ, ನಮ್ಮ ಅಜ್ಜಿ ಮಾವ ಇಲ್ವಾ, ಹಾಂ, ಅವ್ರ ಹೆಂಡತಿ ತಮ್ಮನ ಹೆಂಡತಿಯ ಮಾವನ ಎರಡನೇ ಮಗಳ ಗಂಡನ, ಅವ್ರ ಮೈದಿನ ಅವರ ಅಮ್ಮಗೆ ಸ್ವಲ್ಪ ಅಲ್ಲ ಮಚ್ಚ, ತುಂಬ ಜಾಸ್ತಿ ಸೀರಿಯಸ್ ಆಗಿಬಿಟ್ಟಿದ್ದೆ. ಸೊ ನಾನು ಅಲ್ಲಿ ಇರಲೇಬೇಕು ಮಚ್ಚ, ನಿಮಗೆ ಗೊತ್ತಲ್ಲ ನಾವು ಎಷ್ಟು ಕ್ಲೋಸ್ ಅಂತ, ತುಂಬ ಹತ್ರ ಸಂಬಂಧಿ ಬೇರೆ ಮಚ್ಚ, ಏನು ಮಾಡೋದು ಪ್ಲೀಸ್ ಕಣ, ಇದೊಂದ್ಸಲ ಎಚ್ಚರಿಕೊಂಡು ನೆಕ್ಸ್ಟ್ ಟೈಮ್ ಮಗ ನೀನು ಕರೆಯೋದೇ ಬೇಡ, ನಾನೇ ನಿಮ್ಮನ್ನೆಲ್ಲ ಹೊಂದಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಪಕ್ಕ ತಲೆನೇ ಕೆಡಿಸ್ಕೋಬೇಡ, ಎಷ್ಟಾದರೂ ಖರ್ಚಾಗಲಿ ನಾನು ಮುಂದೆ ಇರ್ತೀನಿ ಆಯ್ತಾ? ಬರೋಣ ಅಂತಾನೆ ಇದ್ದೆ ಕಣೋ, ಆದರೆ ನನ್ನ ಸ್ಯಾರಿಗೆ ಮ್ಯಾಚಿಂಗ್ ಬಿಂದಿ ಸಿಗ್ತಾ ಇಲ್ಲ, ಅದಕ್ಕೆ ಬರೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಅಂದರೆ ಪಕ್ಕ ಬರ್ತೀನಿ, ಮಿಸ್ಸೇ ಇಲ್ಲ. ಅಯ್ಯೋ, ಇವರೆಲ್ಲ ಏನಾದರೂ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದೆ? ಲೋ, ನಂದು ಮದುವೆ ಫಿಕ್ಸ್ ಆಗಿದೆ, ನಾನು ಬರೋಕ್ಕಾಗಲ್ಲ.